ಇದು ಕನೆಸೊಪ್ಪು, ನೀವೆಲ್ಲರೂ ನೋಡಿರ್ತೀರ. ಕನೆಸೊಪ್ಪು ಇದು ಹೊಲಗಳಲ್ಲಿ ಹೊಲಗಳಲ್ಲಿ ತೋಟಗಳಲ್ಲಿ ಎಲ್ಲಿ ಬೇಕೋ ಮುಂಚೆ ಇದರಲ್ಲಿ ಹೋಗುತ್ತೆ. ಸಾರೆಲ್ಲ ಮಾಡ್ತಿದ್ರು. ಹಾ, ಇದ್ರದ್ದು ಎಲೆಗಳು ಚೆನ್ನಾಗಿರೋ ಚಿಗುರು ಎಲೆಗಳಲ್ಲಿ ಎಲೆಗಳೆಲ್ಲ ಸಾಂಬಾರ್ ಇದನ್ನ ಮಾಡೋರು. ನೀವು ನೋಡಿ, ನಾವು ಕಕ್ಕಸ್ ಮಾಡುವಾಗ ಕಿಚ್ಕೊಂಬರುತ್ತೆ, ತುಂಬ ಎಪ್ಪ ಕಟ್ಟಿರ್ತದ ಥರ ಆಗುತ್ತೆ. ಹೌದು ಹೌದು, ಅದಕ್ಕೆ ತುಂಬ ರಾಮಬಾಣ, ಒಳ್ಳೆಯ ಔಷಧಿ. ಹಾಂ 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 ಹಾಂ. ಮೂತ್ರ ಕಟ್ಟೋದಕ್ಕೆ, ಮಲಮೂತ್ರ ಕಟ್ಟೋದಕ್ಕೆ. ಹೆಸರು ಏನು ಹೇಳಿದ್ದು ಗುರುಗಳೇ ನೀವು? ಕನ್ನೆಸೊಪ್ಪು. ಕನ್ನೆಸೊಪ್ಪು, ಹಾಂ. ಕನ್ನೆಸೊಪ್ಪು ವೀಕ್ಷಕರೇ, ಇದು ಆಲ್ಮೋಸ್ಟ್ ಎಲ್ಲ ಕಡೆ ಸಿಕ್ಬಿಡುತ್ತೆ, ತುಂಬ ನೋಡಿರ್ತಾರೆ, ತುಂಬ ಪರಿಚಯದ ಗಿಡ ಇದು. ಇದರಲ್ಲಿ ಯಾವ ರೀತಿ ನಾವು ಆರೋಗ್ಯನ ಕಾಪಾಡ್ಕೋಬೋದು ಹೇಳ್ಕೊಡ್ತಾರೆ ಗುರುಗಳು? ಹೇಳಿ ನೋಡಿ, ಇದನ್ನ ಈ ಕನ್ನೆಸೊಪ್ಪನ್ನ ನೀವು ತಂದು ಚೂರ್ಣ ಮಾಡಿ ಇಟ್ಕೊಳ್ಳಿ. ಚೂರ್ಣ ಅಂತ ಹೇಳಿದ್ರೆ ಯಾವುದೇ ಔಷಧಿ ಮೂಲಿಕೆಗಳಾಗ್ಬೋದು, ಬಿಸಿಲಲ್ಲಿ ಒಣಗಿಸ್ಬಾರ್ದು. ಓಕೆ ಓಕೆ. ಯಾವುದೇ ಔಷಧಿ ಗಿಡ ಆಗ್ಬೋದು, ಯಾವುದೇ ಮೂಲಿಕೆಗಳಾಗ್ಬೋದು, ಅದನ್ನು ಬಿಸಿಲಲ್ಲಿ ಒಣಗಿಸೋದು ಬೇಡ. ಇದನ್ನು ನೆರಳಲ್ಲಿ ಒಂದೆಲ್ಲ ಕಲೆಕ್ಟ್ ಮಾಡ್ಕೊಂಬಂದು ನೆರಳಲ್ಲಿ ಒಣಗಿಸ್ಬಿಟ್ಟು ಇದನ್ನು ಚೂರ್ಣ ಮಾಡಿ ಇಟ್ಕೊಳ್ಳಿ. ಚೂರ್ಣ ಅಂದರೆ ನಾವು ಚೂರ್ಣ ಅಂತೀವಿ, ಪೌಡ್ರು. ಪೌಡ್ರು, ಪೌಡ್ರು, ಒಣಗಿಸಿ ಅದರ ಎಲೆಗಳಲ್ಲಿ ಪೌಡ್ರ್ ಮಾಡಿ, ಪೌಡ್ರ್ ಮಾಡಿ ಇಟ್ಕೊಳೋದು. ರಾತ್ರಿ ಬಿಸಿನೀರಲ್ಲಿ ಒಂದೊಂದು ಸ್ಪೂನ್, ಜಾಸ್ತಿ ಇದ್ದರೆ ಒಂದು ಸ್ಪೂನು, ಕಮ್ಮಿ ಇದ್ದರೆ ಅರ್ಧ ಸ್ಪೂನ್. ಯಾರು ಬೇಕಾದರೂ ತೊಗೊಬೋದು. ನನಗೆ ಸಕ್ಕರೆ ಕಾಯಿಲೆ ಇದೆ ತೊಗೊಬೋದಾ, ನನಗೆ ಬಿ ಪಿ ಇದೆ ತೊಗೊಬೋದಾ, ಕ್ಯಾನ್ಸರ್ ಇದೆ ತೊಗೊಬೋದಾ, ಪ್ರತಿಯೊಬ್ಬರು ಕೂಡ ತೊಗೊಬೋದು. ಅದ್ರ ಜೊತೆಲಿ ಏನಾದರೂ ಮಿಕ್ಸ್ ಮಾಡಬೇಕು? ಏನೂ ಬೇಡ, ಬರೀ ಅದರ ಪೌಡ್ರ್ ಮಾತ್ರ. ಪೌಡ್ರು, ಬಿಸಿನೀರು. ಆ ಥರ ನೀವು ಮಲ ಕಟ್ಟಿದೆ ಅಂತ ಹೇಳ್ತಾರಲ್ಲ, ಸಂಪೂರ್ಣ ನೀವು ರಾತ್ರಿ ತೊಗೊಳ್ಳಿ, ಬೆಳಗ್ಗೆಗೆ ರಿಸಲ್ಟ್ ಗೊತ್ತಾಗುತ್ತೆ. ಅಂದರೆ ಉಪಯೋಗಿಸ್ಬಿಡಿ. ಅಂದರೆ ಇವಾಗ ಆಲ್ಮೋಸ್ಟ್ ಇವಾಗ ಹೊಟ್ಟೆ ಊದ್ಕೊಳ್ಳೋದು ಈ ಥರದ ಸಮಸ್ಯೆಗಳು, ಅಂದರೆ ಇವಾಗ ಮಲ ಹೋಗದೆ ಇದ್ದಾಗ ಹೊಟ್ಟೆ ನೋವು ಬರೇ ಬರುತ್ತೆ. ಮಕ್ಕಳು ಆದರೆ ತುಂಬ ಅಳೋದು, ಗಲಾಟೆ ಮಾಡೋದು, ಇವೆಲ್ಲ ಮಕ್ಕಳಾದರೆ ಮಾಡ್ತಾರೆ. ಸೊ ಅಂಥವ್ರಿಗೆ ಇದು ಧಾರಾಳ. ಅಂದ್ರೆ ಮಲ ವಿಸರ್ಜನೆ ಸಲೀಸಾಗಿ ಆಗುತ್ತೆ ಇದು. ಮತ್ತೆ ನಂತರ ಹೊಟ್ಟೆ ಶುದ್ಧ ಮಾಡ್ಕೊಳೋದು ಹೇಳ್ತೀವಿ. ಹೊಟ್ಟೆ ಶುದ್ಧ ಇಲ್ಲ ಅಂದ್ರೂ ಕೂಡ ಆ ಥರ ತೊಂದರೆ ಆಗುತ್ತೆ. ಹೌದು ಹೌದು ಹೌದು. ಹೊಟ್ಟೆ ಯಾವ ರೀತಿ ಶುದ್ಧ ಮಾಡ್ಕೊಬೋದು ಅಂತ, ಹೊಟ್ಟೆ ಶುದ್ಧ ನಮಗೆ ಪ್ರತಿಯೊಂದು ಕಾಯಿಲೆನೂ ಹೊಟ್ಟೆಯಿಂದನೇ ಪ್ರಾರಂಭ. ಕರೆಕ್ಟ್. ಚರ್ಮ ರೋಗ ಆಗ್ಬೋದು, ಬಾಯಿ ಕೆಟ್ಟ ವಾಸನೆ ಇರ್ಬೋದು, ಮೂಗಲ್ ಸೋರೋದು ಇರ್ಬೋದು, ಕಿವಿಲ್ ಸೋರೋ ಇರ್ಬೋದು, ಪ್ರತಿಯೊಂದಕ್ಕೂ ಹೊಟ್ಟೆಯಿಂದನೇ ಪ್ರಾರಂಭ. ಅಂದರೆ ಮೇನ್ ಸ್ವಿಚ್ ಅದೇ ಹೊಟ್ಟೆ. ಹೊಟ್ಟೆಗೆ ನಾವೇನು ತಗೊಳ್ತೀವಿ, ಹೊಟ್ಟೆಗೆ ಊಟ ಆಹಾರ, ಅದು ನಮ್ಮ ದೇಹನ ಯಾವ ರೀತಿ ನಾವು ತಗೊಳ್ತಾ ಇದೀವಿ ಅದು ಅದ್ರ ಮೇಲೆ ರಿಸಲ್ಟ್ ನಮ್ಮ ದೇಹದ ಮೇಲೆ ತೋರಿಸುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಕಾಯಿಲೆಗೆ ನಾವು ಶುದ್ಧ ಮಾಡಬೇಕಾಗಿರೋದು ಹೊಟ್ಟೆ. ಈಗ ಮೇನ್ ಪಾಯಿಂಟ್ ಹೊಟ್ಟೆ. ಹೌದು, ಅದಕ್ಕೋಸ್ಕರ ಅದನ್ನ ಶುದ್ಧವಾಗಿ ಇಟ್ಕೊಂಡ್ರೆ ನಮ್ಮ ದೇಹನೂ ದಪ್ಪ ಆಗಲ್ಲ, ಮತ್ತೆ ನಮ್ಮ ವಯಸ್ಸು ಎಷ್ಟಾದ್ರೂ ಕೂಡ ಹಾಗೆ ಇರ್ತೀವಿ ನಾವು. ಅಂದ್ರೆ ಒಂದು ಆರೋಗ್ಯವಾಗಿ ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹೊಟ್ಟೆನ ತುಂಬಾ ಶುದ್ಧವಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ. ಹೊಟ್ಟೆ ಯಾವ ತರ ಶುದ್ಧವಾಗಿ ಇಟ್ಕೋಬಹುದು ನಮ್ಮ ವೀಕ್ಷಕರಿಗೂ ಅರ್ಥ ಆಗೋ ರೀತಿಯಲ್ಲಿ. ಈಗ ಉದಾಹರಣೆಗೆ ನಾವು ತೋರ್ಸೋಂತ ಚೂರ್ಣಗಳು ಸಿಗಲ್ಲ ಅಂತ ಹೇಳಿದವ್ರು ಏನ್ ಮಾಡ್ತೀರಿ? ತೋರಿಸ್ತೀರಿ ಅದನ್ನ. ಇದು ತೋರಿಸ್ಲಿಲ್ಲ, ಅದು ಸಿಗ್ಲಿಲ್ಲ, ಇದನ್ನ ಏನ್ ಮಾಡ್ಬೇಕು ಅಂತ ಮೊದಲೇ ಹೇಳ್ಬಿಡ್ತೀರಿ ಕೇಳೋದಕ್ಕಿಂತ ಮುಂಚೆ. ನೀವು ಹೊಟ್ಟೆ ಶುದ್ಧ ಮಾಡ್ಕೊಳೋದು ಯಾಕಪ್ಪ ಅಂತ ಹೇಳಿದ್ರೆ, ರಾತ್ರಿ ಮಲಗುವಾಗ, ರಾತ್ರಿ ಮಲಗುವಾಗ. ಈಗ ಕೆಲವರೆಲ್ಲ ಆಫೀಸ್ಗೆ ಹೋಗ್ತಿರ್ತಾರೆ, ನನಗೆ ಬೇದಿ ಆದ್ರೆ ನಾಳೆ ರಜಾ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ, ರಜಾ ಇರೋ ಟೈಮಲ್ಲಿ ಈ ತರ ವಾರ ದಿನ ಏನು ಬೇಕಿಲ್ಲ ಅದಕ್ಕೆ. ಫುಲ್ ಡೇ ಮನೆಯಲ್ಲಿ ಇರೋ ತರ ಇರೋಂಥವ್ರು ಅವತ್ತು ಒಂದಿವಸ ಎಲ್ಲ ಮನೆಯಲ್ಲೇ ಇರಬೇಕಾಗುತ್ತೆ. ರಾತ್ರಿ ಮಲಗುವಾಗ ಎರಡು ಸ್ಪೂನ್ ತುಪ್ಪ, ತುಪ್ಪ ಎರಡು ಸ್ಪೂನ್ ತುಪ್ಪ ಊಟ ಆದ್ಮೇಲೆ, ಹಸುವಿನ ತುಪ್ಪ, ಹಸುವಿನ ತುಪ್ಪ ಊಟ ಆವತ್ತು. ರಾತ್ರಿ ಯಾವ ತರ ಮಾಡ್ಬೇಕು ಅಂತ ಹೇಳಿದ್ರೆ, ತಿಳಿ ಸಾರು ಅನ್ನ ಅಂತ ಹೇಳ್ತೀನಿ, ಬೇಳೆ ಕಟ್ಟು ಅಂತ. ಬೇಳೆ ಕಟ್ಟು ಅನ್ನ, ಬೇಳೆ ಕಟ್ಟು ಅನ್ನ, ಮತ್ತೆ ಒಂದು ಅದೆಲ್ಲ ಊಟ ಮಾಡಿದಾದ್ಮೇಲೆ ಒಂದು ಸ್ಪೂನು, ಎರಡು ಸ್ಪೂನ್ ತುಪ್ಪ. ತುಪ್ಪ ಚಿಕ್ಕ ಮಕ್ಕಳಿಗಾದ್ರೆ, 5 ವರ್ಷದ ಮೇಲ್ಪಟ್ಟವರಾದ್ರೆ, 5 ವರ್ಷದ ಒಳಗಡೆ ಇರೋರಿಗೆ ಹಾಕಬಾರ್ದು, 5 ವರ್ಷದ ಮೇಲ್ಪಟ್ಟವ್ರು. ಮೇಲ್ಪಟ್ಟವ್ರಿಗೆ ಒಂದು ಸ್ಪೂನು, ಅಥವಾ ದೊಡ್ಡವ್ರಿಗಾದ್ರೆ 20 ವರ್ಷದ ಮೇಲ್ಪಟ್ಟವ್ರಿಗಾದ್ರೆ 2 ಸ್ಪೂನ್, 2 ಸ್ಪೂನ್ ತುಪ್ಪ, ಮತ್ತೆ 2 ಗ್ಲಾಸ್ ಬಿಸಿನೀರು. ಓಕೆ, ಅದನ್ನ ಜೊತೆನಲ್ಲಿ ಬಿಸಿನೀರು ತುಪ್ಪ ಕುಡಿದ ತಕ್ಷಣ ಇಮ್ಡಿಯೇಟ್ ಬಿಸಿನೀರು ಕುಡಿದ್ಬಿಡು. ಓಕೆ, ಹಾಂ ಹಾಂ. ಕುಡಿದ್ರೆ ನೋಡಿ, ಅವ್ರ ಹೊಟ್ಟೆಲಿ ಇರ್ತಕ್ಕಂಥ ಪಾಚಿ ಕಟ್ಬಿಟ್ಟಿದೆ ನಿನಗೆ ಹೊಟ್ಟೆಲ್ಲಿ ಕಳ್ಳಲ್ಲಿ ಅಂತ ಹೇಳ್ತೀವಿ ನಾವು ಕೆಲವರಿಗೆ ಟ್ರೀಟ್ ಮಾಡುವಾಗ. ಓಕೆ, ಕೆಟ್ಟ ವಾಸನೆ ಅವರು ಗ್ಯಾಸ್ ರಿಲೀಸ್ ಆದಾಗ ಅದಾದ ಕೆಟ್ಟ ವಾಸನೆ ಬರ್ತಾರೆ. ಏ, ಹೊಟ್ಟೆ ಕೆಟ್ಬಿಟ್ಟಿದೆ ನಿನಗೆ, ಹೊಟ್ಟೆಲ್ಲಿ ನಾವೇ ಪಾಚಿ ಕಟ್ಬಿಟ್ಟಿದೆ ನಿನಗೆ ಅಂತೇಳಿ. ಆ ಪಾಚಿ ಅಂದರೆ ಅಷ್ಟು ಲೇಯರ್ 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 ಕೂತ್ಕೊಂಬಿಡುತ್ತೆ. ಓಕೆ ಓಕೆ, ಅದೆಲ್ಲ ಕ್ಲೀನ್ ಆಗಬೇಕಿದ್ರೆ ಇದೇ ಔಷಧಿ. ಓಕೆ, 2 ಸ್ಪೂನ್ ತುಪ್ಪ, ಬಿಸಿನೀರು ಒಂದು ಗ್ಲಾಸ್. ರಾತ್ರಿ ಮಲಗೋ ಕೂತ್ಕೊಂಡ್ಬಿಟ್ರೆ ಬೇದಿ ಆಗುತ್ತೆ, ಭಯ ಪಡೋ ಅಂಥದ್ದೇನಿಲ್ಲ. ಕೆಲವರು ಬೇದಿ ಆಗಿ ಆಗಿ ನನಗೆ ಸುಸ್ತಾಗ್ಬಿಡ್ತು ಅಂತ ಹೇಳ್ತಾರೆ. ಬೇದಿ ಆಗಿ ಈ ಥರ ಬೇದಿ ಆದರೆ ಸುಸ್ತಾಗಲ್ಲ, ಅಥವಾ ಮಾತ್ರೆಗಳು ನುಂಗಿ ಬೇದಿಗೆ ಹಾಕೊಂತಾರೆ, ಬೇದಿ ಎಣ್ಣೆ ಹಾಕೊಂಡ್ರೆ ಸುಸ್ತಾಗುತ್ತೆ. ಇದರಲ್ಲಿ ನಿಮಗೆ ಪಥ್ಯನೂ ಬೇಡ ಏನೂ ಬೇಡ, ಹಾಗೆ ಬೇದಿ ಹಾಕ್ತಾನೆ ಇರುತ್ತೆ, ಮತ್ತು ನಿಶಕ್ತಿ ಆಗೋದಿಲ್ಲ. ಓಕೆ, ಶಕ್ತಿ ಚೇತನವಾಗಿರುತ್ತೆ, ಚೇತನವಾಗಿರ್ತೀರಿ. ಆದ್ರೆ ಬೇದಿ ಜಾಸ್ತಿ ಆಯಿತು ಅನ್ನೋದು ಮಜ್ಜಿಗೆಯನ್ನು, ಮಜ್ಜಿಗೆಯನ್ನು ಉಪಯೋಗಿಸಿದ್ರೆ ಸಂಪೂರ್ಣ ನಿಂತು. ಅಂದರೆ ಅವತ್ತು ರೆಗ್ಯುಲರ್ ಏನು ಆಹಾರ ತೊಗೋಬೇಕಾಗುತ್ತೆ? ಬೇಳೆ ಕಟ್ಟು ಫುಲ್ ಡೇ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸಾಯಂಕಾಲ ಬೇಳೆ ಕಟ್ಟು ಅಂತ ನಿಮಗೆ. ತೊಗರಿ ಬೇಳೆ ಸಾರು, ಸಪ್ಪೆ ಅನ್ನ, ಸಪ್ಪೆ ಊಟ ಮಾಡಬೇಕು. ಯಾಕಂತ ಹೇಳಿದ್ರೆ ಇದಕ್ಕೂ ಒಂದು ಕಾರಣ ಇದೆ, ಸಪ್ಪೆ ಯಾಕೆ ಊಟ ಮಾಡಬೇಕು ಅಂತ ಹೇಳಿದ್ರೆ,
ನಾವು ಖಾರ ತಿಂದ್ರೆ ಆ ಗುದದ್ವಾರ ನಾವು ನೀರಲ್ಲಿ ತೊಳೆದು ತೊಳೆದು ಉರಿ ಬಂದ್ಬಿಡುತ್ತೆ. ಹೌದು ಹೌದು, ಅದಕ್ಕೋಸ್ಕರ ಅಲ್ಲಿ ಗಾಯ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು, ಸಪ್ಪೆ ತಿನ್ನಿ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಪ್ಪೆ ಉಪಯೋಗಿಸಿ. ಬೇದಿಗೆ ಕೊಟ್ಟಾಗ ಎಲ್ಲರೂ ಕೂಡ ಸಪ್ಪೆ ಊಟ ಮಾಡಿ ಅಂತ ಹೇಳೋದಕ್ಕೆ ಇದೇ ಕಾರಣ. ಮತ್ತೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ಅಸಿಡಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಪ್ಪೆ ಊಟ ಮಾಡಿ ಅಂತ ಹೇಳ್ತಾರೆ. ಖಾರ ಇದ್ದಾಗ ಇವಕ್ಕೆಲ್ಲ ಸಮಸ್ಯೆ ಆಗುತ್ತೆ, ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಸಪ್ಪೆ ಊಟ ಮಾಡಿದ್ರೆ ನೀಟಾಗಿ ಹೊಟ್ಟೆನೂ ಶುದ್ಧಿ ಆಗುತ್ತೆ, ಅಡ್ಡ ಪರಿಣಾಮಗಳು ನಮಗೆ ಬೀರೋದಿಲ್ಲ. ಓಕೆ ಓಕೆ, ಅವತ್ತು ಒಂದು ದಿವಸದ ಮಾತ್ರ ಟೈಮ್ ಟೇಬಲ್ ಮಾರನೇ ದಿವಸ ಏನು ಬೇಕಾದ್ರೂ ಉಪಯೋಗಿಸ್ಬೋದು. ಅಂದ್ರೆ ಅವತ್ತು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಒಂದೇ ದಿವಸಕ್ಕೆ, ನೀವು ರಾತ್ರಿ ತಗೊಂಡು ಬೆಳಗ್ಗೆ ಗೊತ್ತಾಗುತ್ತೆ. ಅಂದ್ರೆ ಬಾಡಿ ಕಂಪ್ಲೀಟ್ ಒಂಥರ ರಿಲ್ಯಾಕ್ಸ್ ಮೈಂಡ್ ಅಲ್ಲಿ ಹೋಗಿರುತ್ತೆ. ಸೂಪರ್, ಒಳ್ಳೆ ವಿಚಾರ ಹೇಳಿದ್ರಿ. ಇವತ್ತು ರವನಣ್ಣ ಬೂತ್ ಕುಂಬಳಕಾಯಿತ್ತು ಮನೆ. ಈಗ ಎಲ್ರಿಗೂ ಸಮಸ್ಯೆ ಅಸಿಡಿಟಿ, ಗ್ಯಾಸ್ಟಿಕ್. ಗ್ಯಾಸ್ಟ್ರಿಕ್ ಅನ್ನೋದು ಈಗ ಆಲ್ಮೋಸ್ಟ್ ಇದೆ, ಊಟ ಮಕ್ಕಳಿಂದ ಕೂಡ ಇದೆ, ನಮಗೂ ಇದೆ. ಹೌದು, ಎಲ್ರಿಗೂ ಇದೆ. ಪ್ರತಿಯೊಬ್ಬರಿಗೂ ಏನಾದರೂ ಸಮಸ್ಯೆ ಆಯಿತು, ಇಲ್ಲ ಕೈ ಹಿಡ್ಕೊಂತು ಕಾಲು ಹಿಡ್ಕೊಂತು ಗ್ಯಾಸ್ಟ್ರಿಕ್ ಸಮಸ್ಯೆ ಹೇಳ್ತಾ ಇರ್ತೀವಿ. ನಮ್ಗೆ ನೋಡಿ ಉಷ್ಣ ಜಾಸ್ತಿ ಆಗಿದ ತಕ್ಷಣ ನಮ್ಮ ಮನೇಲಿ ಹೇಳಿದ ತಕ್ಷಣ ಹೊಟ್ಟೆನೈತಿ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ನಿಮಗೆ. ಹೌದು, ನಮ್ಗೆ ಆಗಿರಲ್ಲ, ಅದು ಆಗಿದೆ. ಅವರೇ ಮೈಂಡ್ಗೆ ಹೋಗ್ಬೋದು, ಹೊಟ್ಟೆದ ಏನೇ ಸಮಸ್ಯೆ ಬಂದರೂ ಗ್ಯಾಸ್ಟ್ರಿಕ್ ಆಗಿದೆ ನಿಮಗೆ. ಆ ಸಮಸ್ಯೆಗೆ ಹೋಗ್ತಾನೆ ಇದ್ದಾರೆ, ಇನ್ನೂ ಹೋಗ್ತಾನೆ ಇರ್ತಾರೆ ಹಂಗೆ ಅನಿಸ್ತಿದೆ. ಅದಕ್ಕೆ ಒಂದು ಔಷಧಿ ಇದೆ ನಿಮಗೆ ತೋರಿಸೋದಕ್ಕೆ ಅಂತ ನಾನು ತೊಗೊಂಬಂದಿದ್ದೀನಿ. ಓಕೆ ಓಕೆ ಗುರುಗಳೇ.